ಇದು ಚೌಡಾಪುರ ಗ್ರಾಮ, ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕಿನಲ್ಲಿ ಬರುತ್ತದೆ. ನೀವು ನೋಡ್ತಿರೋ ಈ ಪುಟ್ಟ ಮನೆಯಲ್ಲಿ ಪ್ರಕಾಶ್ ಎಂಬುವವರು ತನ್ನ ಪರಿವಾರದೊಂದಿಗೆ ಇಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಇವರ ಮನೆಯಲ್ಲಿ ಇಂದು ಇಷ್ಟೊಂದು ಖುಷಿ ಸಂತೋಷ ನೆಲೆಸಿದೆ ಎಂದರೆ ಅದಕ್ಕೆ ಸರಳ ವಾಸ್ತುವೇ ಕಾರಣ ಎನ್ನುವುದು ಇವರಿಗೆ ಹೆಮ್ಮೆಯ ವಿಷಯ. ಅದು ಮುಂಚೆ ಮಾಡಿಸೋಕ್ಕಿಂತ ಮುಂಚೆಗೆ ನಾವು ಏನು ದುಡ್ದು ಇರ್ತಿದ್ದಿಲ್ಲ, ದುಡ್ಡು ಇರ್ತಿದ್ದಿಲ್ಲ, ನಾವು ಏನು ಮಾಡಿದ್ರು ಕೂಡ ಒಂದು ರೂಪಾಯಿ ಉಳಿತಿದ್ದಿಲ್ಲ. ಮುಂಚೆ ನಾವು ಬರೋದಂದ್ರೆ ಸರಿ ಜಗಳ ಮನೆಯಲ್ಲಿ, ಫ್ಯಾಮಿಲಿ ಗಲಾಟೆ, ನಮಗೆ ರಿಸ್ಕ್ ಆಗ್ತಿತ್ತು. ಈಗೇನೆಲ್ಲ ಏನೆಲ್ಲ ಕುಲ್ಲಾಗಿ ಆರಾಮದ ಯೋಜನೆ ಮಾಡೋಂಗಿಲ್ಲ. ಮನೆಗೆ ಬಂದರೂ ಕೂಡ ನೆಮ್ಮದಿಯಾಗಿರ್ತೀನಿ. ಆ ಥರ ಬಾವಿನೇ ಬರಲ್ಲ, ಆ ಥರ ಓವರ್ ಮಾತಾಡೋಕ್ಕಾಗಲ್ಲ, ಮತ್ತೆ ಸೈಲೆಂಟ್ ಆಗಿಬಿಡ್ತೀನಿ. ಸರಳ ವಾಸ್ತುವನ್ನ ತನ್ನ ಮನೆಗೆ ಅಳವಡಿಸುವುದಕ್ಕೂ ಮೊದಲು ಪ್ರಕಾಶ್ ಕುಡಿತಕ್ಕೆ ದಾಸರಾಗಿದ್ದರು. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದು ಅವರಿಗೆ ಮುಳ್ಳಾಗಿ ಪರಿಣಮಿಸುತ್ತಿತ್ತು. ಬರೀ ಕಷ್ಟಗಳೇ ತುಂಬಿದ್ದ ಇವರ ಜೀವನಕ್ಕೆ ಆಸರೆಯಾಗಿ ಬಂದದ್ದು ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಸರಳ ವಾಸ್ತು. ಮೊದಲು ಡ್ರಿಂಕ್ಸ್ ಅನಿವಾರ್ಯ ಟೈಮ್ನ ಡ್ರಿಂಕ್ಸ್. ಗಾಡಿ ಬೆಂಗಳೂರು ಹೊಡಿತಿದ್ದೆ, ಬೆಂಗಳೂರು ಇಲ್ಲಿಂದ ಸೌತಕ ಸೀಟ್ಸ್ ಅಂತ ಬೆಂಗಳೂರು ಗಾಡಿ ಹೊಡೆಯೋಕ್ರೆ ಫುಲ್ ಕುಡಿಯೋದೆ. ಅನಿ ಟೈಮ್ ಗಾಡಿ ಮೇಲೆ ಎರಡು ಮೂರು ಬಾಟ್ಲ್ ಗಾಡಿ ಹಾಕೊಂಡು ಇರೋದೆ. ಈಗೇನೇ ಆಗಿಲ್ಲ. ಸರಳ ವಾಸ್ತುವಿನ ನಂತರ ಪ್ರಕಾಶ್ ರವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ಕಂಡಿರುವುದಲ್ಲದೆ ವ್ಯವಸಾಯದಲ್ಲಿಯೂ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಜಿಂದಾಲ್ ಆಗಿದ್ದೆ ಅದು. ನಾನು ಬಿಟ್ಟು ಐದಾರು ತಿಂಗಳು ಕೆಲಸ, ಐದಾರು ತಿಂಗಳದ್ದು ಪಿ ಎಫ್ ಇಂದ ಬರ್ಬೇಕದ್ದು. ನಂದು ಅಲ್ಲಿ ಒಂದು ಲಕ್ಷ ರೂಪಾಯಿ ಪಿ ಎಫ್ ಇಂದ ಬರ್ಬೇಕದ್ದು. ಅದು ಪಿ ಎಫ್ ಇಂದ ನಾನು ಓಡಾಡಿ ಬೇಜಾರಾಗ್ಬಿಡ್ತು. ನಾನು ಬಸ್ ಚಾರ್ಜ್ ಇಟ್ಕೊಂಡೋಗಿ ಅದು ಮೂರು ತಿಂಗಳಾಗ ಒಂದು ದಿನ ಎರಡು ದಿನ ಕಮ್ಮಿ ಇತ್ತು. ಹೋಗಿ ಅವಾಗ ಒಂದೇ ಒಂದು ಫೋನ್ ಹೊಡೆದೆ, ಏನು ದುಡ್ಡು ಕಳಿಸ್ತೀರಾ ಏನೆಲ್ಲ ಅಂತ. ನೀನು ಬಂದದ್ದು ನೋಡಿ ಮನೆಗೆ ದುಡ್ಡು ಅಂದರು. ಮೂರು ತಿಂಗಳ ಕರೆಂಟ್ ಮಾಡಿ ದುಡ್ಡು ನಮಗೆ ಒಂದು ತಾಯಿ ತಂದಿದ್ದಂಗೆ ಅವರು ಅಷ್ಟೇ. ನಮ್ಗೆ ನೆನೆಸೋದು ಅಷ್ಟೇ. ಅವ್ರು ಬಿಟ್ಟು ನಾವು ದಿನ ಒಂದೊತ್ತಾದ್ರೆ ನೆನೆಸೇ ನಾವು ಹೋಗೋದು.